ಅವತಾರ ಮೂವಿ ಬಂದ ಮೇಲೆ ದೇಶದಾದ್ಯಂತ ದೈವಾರಾಧನೆ ಹೇಗಿರುತ್ತದೆ ಎಂಬ ಕುತೂಹಲ ಹೆಚ್ಚಾಗಿದೆ. ದೇಶ ವಿದೇಶಗಳಲ್ಲಿ ಕರ್ನಾಟಕ ಕರಾವಳಿ ಭಾಗದ ದೈವಾರಾಧನೆ ಆಚಾರ ವಿಚಾರಗಳ ಬಗ್ಗೆ ಮಾತನಾಡುವಂತೆ ಮಾಡಿದ ಸಿನಿಮಾ ಅಂದ್ರೆ ಅದು ಕಾಂತಾರ ಚಲನಚಿತ್ರ. ಕಾರ್ತಿಕ ಮಾಸದ ಮೂರನೇ ಸೋಮವಾರದ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಾಗಿಲು ಬಳಿ ಇರುವ ಶ್ರೀ ಕಾಳಿಕಾಂಬಾ ಕಮಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಾಂತಾರ ಚಲನಚಿತ್ರದ ಜನಮಾನಸದಲ್ಲಿ ಉಳಿದ ಕೊನೆಯ ಸನ್ನಿವೇಶದಲ್ಲಿ ಬರುವ ದೇವರ ಅಲಂಕಾರದಲ್ಲಿ ಶ್ರೀ ಕಾಳಿಕಾಂಬಾ ದೇವಿ ಕಂಗೊಳಿಸುತ್ತಿದ್ದಳು. ತಾಳೆಗರಿಗಳಿಂದ ರೂಪುಗೊಂಡಿದ್ದ ಅಲಂಕಾರದಲ್ಲಿ ದೇವಿಯ ಹಿಂಬದಿಯಲ್ಲಿ ರೆಕ್ಕೆ ಬಿಚ್ಚಿದ ನವಿಲು ಗರಿಗಳಂತೆ ಕಾಣುತ್ತಿತ್ತು. ದೇವಿಯ ಮುಖವು ನಯನ ಮನೋಹರವಾಗಿ ಕಂಗೊಳಿಸುತ್ತಿತ್ತು. ಒಂದು ಕೈಯಲ್ಲಿ ಬೆಂಕಿ ಹೊತ್ತಿದ ಕಟ್ಟಿಗೆ, ಇನ್ನೊಂದು ಕೈಯಲ್ಲಿ ಖಡ್ಗ ಹಿಡಿದು ವೀರಾವೇಶದಿಂದ ನಿಂತಂತೆ ಜಗನ್ಮಾತೆ ಕಾಳಿಕಾ ದೇವಿ ಸಿಂಗಾರಗೊಂಡಿದ್ದು ಅತ್ಯದ್ಭುತವಾಗಿತ್ತು. ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಕಾರ್ತಿಕ ಮಾಸದ ಮೂರನೇ ಸೋಮವಾರದಂದು ನಮ್ಮ ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ ಕಂದವಾರಪೇಟೆಯ ಕಾಳಿಕಾಂಬಾ ಕಮಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಲಕ್ಷದೀಪೋತ್ಸವ ಮತ್ತು ಇವತ್ತು ವಿಶೇಷವಾಗಿ ಶ್ರೀಯುತ ಗಂಗಾಧರ ಸ್ವಾಮಿಗಳ ಒಂದು ಕಲಾ ನೈಪುಣ್ಯದಲ್ಲಿ ಕಾಂತಾರ ಒಂದು ರೀತಿ ಪಂಜುರ್ಲಿ ದೈವದ ಒಂದು ತದ್ರೂಪಿಯಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಇವತ್ತು ಕಾಳಿಕಾಂಬಾ ದೇವಿಯು ಯಥಾವತ್ತಾಗಿ ಏನು ಕಾಂತಾರ ಚಿತ್ರದಲ್ಲಿ ಪಂಜುರ್ಲಿ ದೈವ ಇರ್ತದೆ ಅದೇ ರೀತಿ ಕಾಣೋ ರೀತಿಯಲ್ಲಿ ಅವರ ಕೈಯಲ್ಲಿ ಇವತ್ತು ಕಾಳಿಕಾಂಬಾ ದೇವಿಯು ಮೂಡಿ ಬಂದಿರುತ್ತದೆ. ವಿಶೇಷವಾಗಿ ಇದಕ್ಕೆ ಶ್ರಮಿಸಿದಂತಹ ಈ ಒಂದು ಸಂಘದ ಕಾರ್ಯದರ್ಶಿಗಳಾದಂಥ ಪ್ರಕಾಶ್ ಅವರಿಗೆ ಮತ್ತು ಇಡೀ ತಂಡ ಯುವಕರ ತಂಡ ಕಂದವಾರ ಪೇಟೆಯ ಯುವಕರ ತಂಡ ಇವತ್ತೇನಿದೆ ನಿಜವಾಗ್ಲೂ ಸಹ ಕಾಳಿಕಾಂಬಾ ಕಮಟೇಶ್ವರ ಸ್ವಾಮಿ ದೇವಸ್ಥಾನವ ಪ್ರತಿನಿತ್ಯ ಅಭಿವೃದ್ಧಿ ಆಗ್ತಾ ಇದೆ. ಉತ್ತರೋತ್ತರವಾಗಿ ಇದೇ ರೀತಿ ಅಭಿವೃದ್ಧಿಯಾಗಿ ಇನ್ನಷ್ಟು ಒಳ್ಳೆಯ ದೈವ ಕಾರ್ಯಗಳನ್ನು ಮಾಡಲಿಕ್ಕೆ ಇದೊಂದು ತಾಣ ಆಗಲಿ ಅಂತ ನಾನಂತೂ ಆಶಿಸ್ತೇನೆ. ಇನ್ನು ಇದೇ ಮೊದಲ ಬಾರಿಗೆ ಶ್ರೀ ಕಾಳಿಕಾಂಬಾ ಕಮಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ದೇವಿಗೆ ಕಾಂತಾರ ರೀತಿಯ ಅಲಂಕಾರ ಮಾಡಿದ್ದು ಭಕ್ತಾದಿಗಳ ಗಮನ ಸೆಳೆಯಿತು. ಬಂದ ಭಕ್ತರು ದೇವಿಯ ಅಲಂಕಾರ ಕಂಡು ಭಕ್ತಿ ಭಾವದಲ್ಲಿ ಮಿಂದೆದ್ದು ಫೋಟೋ ಕ್ಲಿಕ್ಕಿಸಿಕೊಂಡ್ರು. ಸಂತಸ ಪಟ್ಟಿದ್ದು ತುಂಬಾ ವಿಶೇಷವಾಗಿತ್ತು. ಕಾರ್ತಿಕ ಸೋಮವಾರ ಮೂರನೇ ಕಾರ್ತಿಕ ಸೋಮವಾರ ಪ್ರಯುಕ್ತ ಶ್ರೀ ಕಾಳಿಕಾಂಬಾ ಕಮಟೇಶ್ವರ ಸ್ವಾಮಿ ದೇವಾಲಯ ಕಂದವಾರ ಬಾಗಿಲು ಸಿಸಿ ಸರ್ಕಲ್ ಚಿಕ್ಕಬಳ್ಳಾಪುರ ಇಲ್ಲಿ ಕಾಂತಾರ ಅಲಂಕಾರವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಕಾರ್ತಿಕ ಸೋಮವಾರ ಮತ್ತು ಶ್ರಾವಣ ಶನಿವಾರ ತುಂಬ ಹಿಂದೂಗಳಿಗೆ ಬರೋದರಿಂದ ಲಕ್ಷ ದೀಪೋತ್ಸವ ದೀಪ ಎಲ್ಲ ಬೆಳಗ್ಗೆ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ. ತುಂಬ ಖುಷಿ ಆಗ್ತಿದೆ ಇಲ್ಲಿ ಬಂದು ನೋಡೋದಕ್ಕೆಲ್ಲ. ಫಸ್ಟ್ ಟೈಮ್ ಮಾಡಿದ್ದಾರೆ, ಲಾಸ್ಟ್ ಟೈಮ್ ಈ ಟೈಮ್ ವ್ಯತ್ಯಾಸ ಎಲ್ಲ ಪ್ರತಿ ವರ್ಷನೂ ಚೆನ್ನಾಗೇ ಮಾಡ್ತಿದ್ರು. ಬಟ್ ಅಲಂಕಾರ ಮೂವಿ ಕಾಂತಾರ ಮೂವಿ ರಿಲೀಸ್ ಆಗಿರೋದ್ರಿಂದ ಈ ಸತಿ ಈ ತರ ಮಾಡಿದ್ದಾರೆ. ಇಲ್ಲಿ ಕಮಟೇಶ್ವರ ದೇವಸ್ಥಾನದಲ್ಲಿ ಹಿಂದೂ ಸಂಪ್ರದಾಯ ಪ್ರಕಾರ ಕಾಂತಾರ ಇದರಿಂದ ತುಂಬ ಚೆನ್ನಾಗಿ ಇದಾಗಿದೆ. ಇದು ವರ್ಷ ತುಂಬ ವೆರೈಟಿಯಾಗಿ ಕಮಟೇಶ್ವರ ದೇವಸ್ಥಾನದಲ್ಲಿ ಮಾಡ್ತಾರೆ. ಹಿಂದೂ ಸಂಪ್ರದಾಯ ಪ್ರಕಾರ ಮೂರನೇ ಸೋಮವಾರದ ಕಾರ್ತಿಕ ದೀಪಗಳು ಸಹ ಚೆನ್ನಾಗಿಟ್ಟಿದ್ದಾರೆ. ಇದೆಲ್ಲ ಅರೇಂಜ್ ಮಾಡಿರೋ ಈ ಸಂಘದ ಸದಸ್ಯರಿಗೂ ಈ ಕಮಟೇಶ್ವರ ದೇವಸ್ಥಾನದ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ. ಸುಮಾರು ಒಂದು ನಾವು ಬಂದಾಗಿಂದ ಒಂದು 500 ಜನ ಇದ್ದಾರೆ.
500 ಜನರಿಂದ ಇದ್ದಾರೆ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ 500 1000 ಜನ ಸೇರಿದ್ದಾರೆ ಅನ್ಸುತ್ತೆ ಏನೆಲ್ಲ ಬೇಡಿಕೊಂಡ್ರು ಅಮ್ಮ ಏನೆಲ್ಲ ಬೇಡಿಕೊಂಡ್ರು ಬೇಡಿಕೆಗಳು ಮಾಮೂಲಿ ಇದ್ದೇ ಇರುತ್ತಲ್ಲ ಸರ್ವೇ ಜನ ಸುಖಿನೋ ಭವಂತು ಅಷ್ಟೇ ಇನ್ನು ದೇವಾಲಯದಲ್ಲಿ ದೇವಿಯ ದರ್ಶನ ಪಡೆಯುವುದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು ಬಂದ ಭಕ್ತರಿಗೆ ವಿಶೇಷವಾಗಿ ಕೆಲ ಪದಾರ್ಥಗಳನ್ನು ಉಪಹಾರದ ರೂಪದಲ್ಲಿ ಪ್ರಸಾದ ವಿನಿಯೋಗ ಮಾಡಿದರು ಕಳವಾರ ಅರುಣ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ